ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡುವ ಹುನ್ನಾರ ನಡೀತಾ ಇದೆ ಕನ್ನಡಕ್ಕೆ ಅನ್ಯಾಯವಾಗಿದೆ ಅಂದರೆ ರಾಜ್ಯ ಸರ್ಕಾರವೇ ನೇರ ಕಾರಣ ಅಂತ ಮಂಡ್ಯದಲ್ಲಿ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರದಲ್ಲಿ ಹೋರಾಟ ನಡೆದಿದೆ ಹೋರಾಟದ ವೇಳೆ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಸಾಕಷ್ಟು ಹೋರಾಟಗಾರರು ಸೇರಿ ನನ್ನ ಮೇಲೂ ಕೇಸ್ ಆಗಿದೆ ಕಾರಣ ಎಲ್ಲಿ ನೋಡಿದ್ರೂ ಬರೀ ಆಂಗ್ಲ ಭಾಷೆ ನಾಮಫಲಕಗಳಿವೆ ಬಿಬಿಎಂಪಿ ಸೇರಿ ಹಲವರಿಗೆ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಹೀಗಾಗಿ ಹೋರಾಟಗಾರರು ಫಲಕ ಕಿತ್ತು ಎಸೆಯುವ ಕೆಲಸ ಮಾಡಿದರು ಬೆಂಗಳೂರಲ್ಲಿ ಕನ್ನಡಿಗರು ಕಡಿಮೆ ಬೇರೆ ಭಾಷೆ ಮಾತನಾಡುವವರು ಜಾಸ್ತಿ ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ಎಂಬ ಸಂದೇಶ ಕೊಡುವ ಮೂಲಕ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡುವ ಹುನ್ನಾರ ನಡೀತಾ ಇದೆ ಕನ್ನಡ ಉಳಿಸಿಕೊಳ್ಳಲು ಕನ್ನಡಿ ಇನ್ನು ಕನ್ನಡಪರ ಹೋರಾಟಗಾರರು ನಿಂತಿದ್ದಾರೆ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋರಾಟ ನಮ್ಮ ತಪ್ಪೇನಿದೆ ಕನ್ನಡ ಭಾಷೆ ಕಲಿಯುವಂತಹ ಕೆಲಸ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ನಾವು ದರೋಡೆ ಕಳ್ಳತನ ಮೋಸ ಮಾಡಿಲ್ಲ ಹೋರಾಟ ಮಾಡಿದ್ದಷ್ಟೇ ಆದರೂ ಕನ್ನಡಪರ ಹೋರಾಟಗಾರರ ಯಾಕೆ ಒಳಗೆ ಹಾಕಿದ್ದೀರಿ ಅಂಗಡಿ ಹೊರ ಹಾಗೂ ಒಳಭಾಗದಲ್ಲಿ ಕನ್ನಡ ಕಡ್ಡಾಯವಾಗಲಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸ್ತೇವೆ ಅಂತ ಕರ್ನಾಟಕದಲ್ಲಿ ಕನ್ನಡ ಪ್ರಧಾನವಾಗಬೇಕು ಅಂತ ರೂಪೇಶ್ ರಾಜಣ್ಣ ತಿಳಿಸಿದ್ದಾರೆ ಕನ್ನಡ ಹೋರಾಟಗಾರರು ಬಂಧನ ಆಗೋದಕ್ಕೆ ಕಾರಣ ಏನು ಅಂತ ಹುಡ್ಕೊಂಡು ಹೋದಾಗ ಮೊದಲನೇದಾಗಿ ಈಗ ನಾಮಫಲಕದ ವಿಚಾರವಾಗಿ ಮೊನ್ನೆ ಕೇಸ್ಗಳಾಯಿತು ಸಾಕಷ್ಟು ಕನ್ನಡಪರ ಹೋರಾಟಗಾರರು ಕರವೇ ನಮ್ಮ ನಾರಾಯಣಗೂಡ್ರ್ರು ಸೇರಿದಂತೆ ಎಲ್ಲರ ಮೇಲೂ ಕೇಸ್ಗಳಾಯ್ತು ನಮ್ಮ ಮೇಲೂ ಆಗಿದೆ ಕಾರಣ ಏನಪ್ಪ ಅಂದರೆ ಮೊದಲನೇದಾಗಿ ಎಲ್ಲಿಂದ ಶುರು ಆಗುತ್ತೆ ಅಂತ ಎಲ್ಲಿ ನೋಡಿದ್ರು ಬರೀ ಆಂಗ್ಲ ಫಲಕಗಳು ನಾವು ಹೋಗಿ ಮನವಿ ಕೊಟ್ಟು ಬಿ ಬಿ ಎಂ ಪಿ ಅವರು ಕೊಟ್ಟು ಎಲ್ರಿಗೂ ಹೇಳ್ತಾ ಬಂದೋ ಆಗಲಿಲ್ಲ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತ ತಂದಾಗ ಏನು ಮಾಡಿದ್ರು ಹೋರಾಟಗಾರರು ಹೋಗಿ ಫಲಕಗಳನ್ನು ಕಿತ್ತಿಸುವಂಥ ಕೆಲಸ ಮಾಡಿದ್ರು ಯಾಕಂದರೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ ಕರ್ನಾಟಕದ ಬೆಂಗಳೂರನ್ನ ಇಲ್ಲಿ ಕನ್ನಡಿಗರು ಕಡಿಮೆ ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಜಾಸ್ತಿ ಇಲ್ಲಿ ಕನ್ನಡಕ್ಕಷ್ಟು ಪ್ರಾಮುಖ್ಯತೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋದು ಬಹಳ ಹುನ್ನಾರ ನಡೀತಾ ಇದೆ ಹೊರಗಡೆ ಬಂದಿರತಕ್ಕಂಥವ್ರ ಕೈಯಲ್ಲಿ ಸೊ ಅದನ್ನು ಉಳಿಸ್ಕೋಬೇಕು ಅಂದರೆ ಕನ್ನಡಪರ ಹೋರಾಟಗಾರರು ಸರ್ಕಾರ ಆದೇಶವನ್ನು ಮಾಡಲಿಲ್ಲ ಬಿ ಬಿ ಎಮ್ ಪಿಯವರು ಪಾಲನೆ ಮಾಡಲಿಲ್ಲ ಬಿಂ ಪಿ ಎಂ ಪಿ ಅವರು ಹೇಳಲಿಲ್ಲ ಅಂತ ತಂದ್ಬಿಟ್ಟು ಅಂಗಡಿ ಅವರು ಒಲಗಿಂದ ಬಂದವರು ರಾಜಾರೋಷವಾಗಿ ಹಾಕೊಂಡು ತಿರುಗಿದ್ರು ನೇರವಾಗಿ ಇವತ್ತೇನಾದರೂ ಈ ಕನ್ನಡದ ಬಗ್ಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂತಂದರೆ ಸರ್ಕಾರದಿಂದಲೇ ಪ್ರಾರಂಭ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೀವು ಸರಿಯಾದ ದಿಟ್ಟ ನಿರ್ಧಾರ ತಗೊಳ್ಳದೇ ಇರೋದಕ್ಕೇ ನಾವು ಹೋರಾಟಕ್ಕೆ ಭೂಮಿ ಬಂದು ಹೊರಗಡೆ ಇದ್ದಿದ್ದು ಸೊ ನಮ್ಮದು ಏನು ತಪ್ಪಿದೆ ನೀವು ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ನೀವು ಮಾಡಬೇಕಾಗಿರೋದು ಕನ್ನಡಕ್ಕೆ ಕಾಯುವಂಥ ಕೆಲಸವನ್ನು ನೀವು ಮಾಡಬೇಕು ಈಗ ದಯಮಾಡಿ ಹೋರಾಟಗಾರರನ್ನ ನೀವು ಹೊರಗಡೆ ಹಾಕಿದ್ರಿ ಏನಕ್ಕೆ ಹೋಗಿದ್ದೀವಿ ನಾವು ದರೋಡೆ ಮಾಡಿಲ್ಲ ಕಳತನ ಮಾಡಿಲ್ಲ ಮೋಸ ಮಾಡಿಲ್ಲ ನಾವು ಮಾಡಿರೋದು ಕನ್ನಡದ ಹೋರಾಟ ಇವತ್ತು ಈಗ ನೀವು ಬರಬೇಕಾದ್ರೂ ನೋಡಿದೆ ಎಲ್ಲ ಕಡೆ ಚೇಂಜ್ ಮಾಡಿ ಮಾಡಿ ಕನ್ನಡವನ್ನು ಹಾಕ್ತಾ ಇದ್ದಾರೆ ಯಾವುದೇ ಒಬ್ಬ ಹೊರ ರಾಜ್ಯದಿಂದ ಬಂದಿರತಕ್ಕಂಥವನು ಈ ರಾಜ್ಯಕ್ಕೆ ಬಂದಾಗ ಅವನಿಗೆ ಅನಿಸ್ಬೇಕು ನಾನು ಯಾವುದೋ ಇನ್ನೊಂದು ನುಡಿ ಮಾತಾಡ್ತಕ್ಕಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಅವ್ನಿಗೆ ಅನಿಸ್ಬೇಕು ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ ಕನ್ನಡ ಮಾತಾಡ್ತಕ್ಕಂಥ ಜಾಗಕ್ಕೆ ಬಂದಿದ್ದೀನಿ ಅಂತ